ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ನೆಕ್ಸ್ಟ್ ಆಪ್ನಲ್ಲಿ. ಸನ್ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಇದಕ್ಕೆ ಶುಂಠಿ ಬೇರೆ ಹಾಕ್ಬೇಕಾ? ಕಳ್ಳ ಹೊಕ್ ಮನೆಗೆ ಎಣ್ಣೆ ಬೇರೆ ದಂಡ ಅಂದಂಗಾಯ್ತು. ಅದೆಲ್ಲ ಏನು ಬೇಡ. ಒಂದೊಲೆ ಮೇಲೆ ಹಾಲು ಕುದಿಯಕ್ಕಿಡು, ಇನ್ನೊಂದೊಲೆ ಮೇಲೆ ಟೀ ಡಿಕಾಷನ್ ಇಡು. ಟೀ ಡಿಕಾಷನ್ ಚೆನ್ನಾಗಿ ಕುದ ಮೇಲೆ ಬಿಸಿ ಹಾಲನ್ನ ಅದಕ್ಕೆ ಬೆರೆಸಿ ಸೋಸ್ಬಿಟ್ ಕೊಡು. ಓ ಇರೇ, ಅವುಗಳಿಗೆ ಪಕೋಡ ಬೇರೆ ಮಾಡ್ಬೇಕಂತೆ. ಹೋ ಹೌದಾ, ಹಾಗಾದ್ರೆ ಟೀ ಆಮೇಲೆ ಮಾಡು. ಅಲ್ಲಿ ನೋಡು, ಕೆಳಗೆ ಈರುಳ್ಳಿ ಇದೆ, ಅದನ್ನ ತಗೋ. ಹಾ ಹಾ, ಸಾಕಾ? ಅಯ್ಯೋ, ನಾಲ್ಕು ಸಾಲದಿಲ್ಲ, ಇನ್ನೊಂದು ಎರಡು ಮೂರು ತಗೋ. ಸಾಕಾ? ಉದ್ದುದಕ್ಕೆ ಹೆಚ್ಚು ಅದನ್ನ. ಅಲ್ಲಿ ಮೇಲ್ಗಡೆ ಕಡಲೆ ಹಿಟ್ಟಿನ ಡಬ್ಬ ಇಟ್ಟಿದ್ದೀನಿ, ಅದನ್ನ ತಗೊಂಡು ಈರುಳ್ಳಿಯಲ್ಲಿ ಬೆರೆಸು. ಇನ್ ಗೊತ್ತಾಯ್ತು ಬಿಡು, ಈರುಳ್ಳಿ ಹೆಚ್ಚೋದು, ಕಡಲೆ ಹಿಟ್ಟು ಮಿಕ್ಸ್ ಮಾಡೋದು, ಅದನ್ನ ಎಣ್ಣೆಗೆ ಬಿಡೋದು. ತಾರಾ, ನೀನ್ ಯಾವತ್ತು ಪಕೋಡ ಮಾಡಿಲ್ಲ, ಆತ್ರ ಪಡ್ಬೇಡ. ನಾನು ಹೇಳ್ತೀನಿ, ನೀನ್ ಹಾಗೆ ಮಾಡ್ತಾ ಹೋಗು. ಏನು ಬೇಡ, ನಿನ್ ವಾಯ್ಸ್ ಕೇಳಿದ್ರೆ ನನಗೆ ಇರಿಟೇಟ್ ಆಗುತ್ತೆ. ತಾರಾ, ಸುಮ್ನೆ ತಲೆ ತಿಂತಾಳೆ, ಮೊದ್ಲು ಈರುಳ್ಳಿನ ಕತ್ತರಿಸ್ಬೇಕು. ತಾರಾ, ನಿನಗೆ ಪಕೋಡ ಮಾಡೋದು ಒಂದ್ ಕೆಲ್ಸನಾ? ಹಿಂಗ್ ಕಟ್ ಮಾಡಿದ್ರೆ ಮುಗೀತು. ಈ ಶನಿಗಳಿಗೆ ಈರುಳ್ಳಿ ಪಕೋಡನೆ ಬೇಕಾ? ಪಾ, ಹಾ, ನೀರು. ಅಯ್ಯೋ, ಉಪ್ಪು ಖಾರದ ಪುಡಿ ಹಾಕ್ಬೇಕಲ್ವಾ? ನಮ್ಮಕ್ಕ ದೊಡ್ಡ ದಡ್ಡಿ, ಅದನ್ನೇ ಹೇಳಿಲ್ಲ. ಎಲ್ಲ ಮಿಕ್ಸ್ ಮಾಡಾಯ್ತು. ಫಸ್ಟು ಬಾಂಡ್ಲಿಗೆ ಎಣ್ಣೆ ಇಟ್ಟು ಕಾಯಕ್ಕೆ ಇಟ್ಬಿಡ್ತೀನಿ. ಎಣ್ಣೆ ಎಲ್ಲಿ ಇಟ್ಟಿದ್ದಾಳಪ್ಪ? ಇದು ಕಾಯ್ತಾ ಇರ್ಲಿ, ಅಷ್ಟರೊಳಗೆ ಚೆನ್ನಾಗಿ ಮಿಕ್ಸ್ ಮಾಡ್ಬಿಡೋಣ. ಟೈಮ್ ಮ್ಯಾನೇಜ್ಮೆಂಟ್ ಅಂದ್ರೆ ಇದು. ತಾರಾ ಇಸ್ ಗ್ರೇಟ್. ತಾರಾ, ನಿನಗೆ ಪಕೋಡ ಮಾಡೋದು ಒಂದ್ ಕೆಲ್ಸನಾ? ನೀನು ಕಡಲೆ ಇಟ್ಟಲ್ವಾ, ನೀನ್ ನಾನ್ ಹೇಳ್ದ ಕೇಳಿದ್ರೆ ಗಮ ಗಮ ಪಕೋಡ ಆಗೋಗ್ತೀಯಾ. ನಮ್ಮಕ್ಕ ನಿನ್ನ ಡಬ್ದಲ್ಲಿ ಮುಚ್ಚಿಟ್ಟಿದ್ಲು, ನಾನ್ ನೋಡು ನಿನ್ನ ಎಷ್ಟೊಳ್ಳೆ ಡಿಶ್ ಮಾಡ್ತಾ ಇದ್ದೀನಿ. ಏ ಕಡಲೆ ಇಟ್ಟೆ, ನಿನಗೆ ನೀರ್ ಹಾಕಿ ನಾನು ಪಾವನ ಮಾಡ್ದೆ. ಸ್ವಲ್ಪ ನೀರ್ ಜಾಸ್ತಿ ಆಯ್ತಾ? ಪಕೋಡಕ್ಕೆ ಇಷ್ಟು ನೀರ್ ಹಾಕ್ತಾ ಇದ್ರೆ ಈರುಳ್ಳಿ ಬೇಯದ್ಬೇಡ್ವಾ? ಹಾ, ಎಲ್ಲ ಸರಿಯಾಗಿದೆ. ಎಣ್ಣೆ ಕದಿದೆ ಅಂತ ನೋಡ್ಬಿಟ್ಟು ಪಕೋಡ ಹಾಕೋಣ. ಕಾದಿದೆ. ಹಾ, ಏನ್ ವಾಸನೆ ಗಮ್ ಅಂತಿದೆ. ಇದೇನಿದು, ಪಕೋಡನೆ ಕದ್ರೋಗ್ತಾ ಇದೆ, ಈರುಳ್ಳಿನ ಬೇರೆ ಹಿಟ್ಟೆ ಬೇರೆ ಆಗ್ತಿದೆ. ಇದೇನ್ ಹಿಂಗಾಗೋಯ್ತು? ಇದನ್ನ ಪಕೋಡ ಅಂತ ಕೊಟ್ರೆ ಅಷ್ಟೇ ಕತೆ. ಇವ್ರದ್ ಬೇರೆ. ಏನ್ ಮಾಡೋದು?
ನನ್ ಮರ್ಯಾದೆ ಹೋಗೋದಂತೂ ಗ್ಯಾರಂಟಿ. ಕಾರ್ಯವಸಿ ಕತ್ತೆ ಕಾಲು ಹಿಡಿಲೇಬೇಕು. ಹೇಳುತ್ತಾರ ಪಕೋಡ ಚೆನ್ನಾಗ್ ಬಂತ? ಹೇಳ್ಕೊಡ್ಬೇಕಾರೆ ಸರಿಯಾಗಿ ಹೇಳ್ಕೊಡ್ಬೇಕು ತಾನೆ. ಎಲ್ಲ ಗೊಬ್ಬರದಾಗೋಗಿದೆ ನೋಡು. ಆಯ್ತಾಯ್ತು, ಬೇಜಾರ್ ಮಾಡ್ಕೋಬೇಡ, ನಾನು ಹೇಳ್ಕೊಡ್ತೀನಿ, ಹಾಗೆ ಮಾಡು. ಏನು ಬೇಡ, ನೀನ್ ಅಲ್ಲಿ ಮಾಡ್ತಾ ಇರು, ನೀನ್ ಮಾಡೋದನ್ನ ನೋಡಿ ನಾನು ಇಲ್ಲಿ ಮಾಡ್ತೀನಿ. ಇರು ಬಂದೆ. ಈಗ ಈರುಳ್ಳಿ ತಗೋ ನೋಡು, ಆಮೇಲೆ ಹೀಗ್ ಸಿಪ್ಪೆ ತೆಗಿಬೇಕು. ಏನು ಸಿಪ್ಪೆ ತೆಗಿಬೇಕಾ? ಆಗ್ಲಿ, ನೀನ್ ಹೇಳಲೇ ಇಲ್ಲ. ಅಯ್ಯೋ ಹಂಗೆ ಮಾಡ್ಬಿಟ್ಟ್ಯಾ, ಸರಿ ಈಗ ತೆಗಿ. ಹ್ಮ್ ಹಾಗೆ ಮಾಡು. ಸರಿನಾ? ಪೂರ್ತಿ ತೆಗಿ. ಹ ಹೀಗೆ ಉದ್ದುತ್ತಾ? ಉದ್ದು ಕೆಚ್ಚಬೇಕಾ? ಹ್ಮ್ ಸರಿ ಸರಿ. ಈರುಳ್ಳಿ ಕಟ್ ಮಾಡ್ದ್ಯಾ? ಇರು ಬಂದೆ. ನೋಡು ಈ ತರ ಪಾತ್ರೆ ತಗೋ. ಕಡಲೆ ಹಿಟ್ಟು ತಗೋ. ಈಗ ಕಡಲೆ ಹಿಟ್ಟನ್ನ ಈ ಪಾತ್ರೆಗೆ ಹಾಕೋ. ಸ್ವಲ್ಪ ಆಮೇಲೆ ಅಲ್ಲಿ ಮೇಲೆ ಉಪ್ಪಿಟ್ಟಿದ್ದೀನಿ, ಉಪ್ಪಿನ ಡಬ್ಬ ತಗೋ. ನೋಡು ಇಷ್ಟು ತಗೋ. ಈಗ ಖಾರ ಹಾಕ್ಬೇಕು ನೋಡು, ಒಂದ್ ಸ್ವಲ್ಪ ಹಾಕು. ನೀರು ಒಂದ್ ಸ್ವಲ್ಪ ಸ್ವಲ್ಪನೇ ಹಾಕಿ ಕಲ್ಸು. ಹೌದಾ, ಸ್ವಲ್ಪ ನೀರಾ? ಈ ತರ ಸ್ವಲ್ಪ ಗಟ್ಟಿ ಇರ್ಲಿ, ಹೀಗೆ ಹೀಗಾಗಿರ್ಬೇಕು. ಹಾ ಆಯ್ತಾಯ್ತು. ತುಂಬಾ ನೀರಾಗೂ ಮಾಡ್ಬೇಡ, ಗಟ್ಟಿ ಇರ್ಲಿ ಸ್ವಲ್ಪ. ನೋಡು ಹೀಗೆ. ತೋರ್ಸು. ಹಿಂಗ ಗಂಟ್ ಗಂಟ್ ಇರ್ಬಾರ್ದು ಕಡಲೆ ಹಿಟ್ಟು. ಹಾ ಇನ್ನೊಂದ್ ಸ್ವಲ್ಪ ನೀರ್ ಹಾಕು, ಕಲ್ಸು. ಆಮೇಲೆ ಅದಕ್ಕೆ ಈರುಳ್ಳಿ ಹಾಕ್ಬೇಕು ಆಯ್ತಾ? ಆಗ್ಲೇನೆ ನೀರ್ ಜಾಸ್ತಿ ಹಾಕ್ಬಾರ್ದು ಅಂತ ಹೇಳ್ಬೇಕು ತಾನೆ ನೀನು? ತೋರ್ಸು. ಈಗ ಎಣ್ಣೆ ಕಾಯ್ತಾ ನೋಡು. ಅಯ್ಯಯ್ಯೋ ಕೈ ಹಾಕ್ಬೇಡ, ಮೇಲೆ ನೋಡು. ಹಾ ಕಾದಿದೆ. ನೋಡು ಒಂದ್ ಸ್ವಲ್ಪ ತಗೊಂಡು ಎಣ್ಣೆಲಿ ಬಿಡು, ಅದು ಮೇಲ್ ಬಂದ್ರೆ ಎಣ್ಣೆ ಕಾದಿದೆ ಅಂತ. ಆಮೇಲೆ ಒಂದ್ ಚೂರ್ ಚೂರು ನೋಡು ಇಷ್ಟು. ಹಾ ಎಣ್ಣೆ ಕಾದಿದೆ, ಈಗ ಒಂದ್ ಚೂರ್ ಚೂರು ನೋಡು ಇಷ್ಟಿಷ್ಟೇ ತಗೊಂಡು ಎಣ್ಣೆಗೆ ಹಾಕು. ಅದನ್ನ ಕೈ ಆಡಿಸ್ತಾ ಇರು, ಬಿಡ್ಬೇಡ, ಇಲ್ಲ ಕಪ್ಪಾಗ್ಬಿಡುತ್ತೆ. ಕಂದು ಬಣ್ಣ ಬರ್ಬೇಕು ಹಾಗೆ. ನವೀನ ಪಕೋಡ ರೆಡಿ ಆಗಿದೆ ಕಣೋ. ರಾಹುಲ್ ರಾಹುಲ್ ಎದ್ದೇಳೋ. ಏನು ಪಕೋಡ ರೆಡಿ ಆಗಿದೆ? ಎದ್ದೇಳೋ ಪಕೋಡ ರೆಡಿ ಆಗಿದೆ. ಪಕೋಡ ಪಕೋಡ ಪಕೋಡ. ಈಗ ಸ್ಟವ್ ಆಫ್ ಮಾಡು,
ಅದೇ ಎಣ್ಣೆಗೆ ಒಂದ್ ಸ್ವಲ್ಪ ಕರ್ಬೇವ್ ಹಾಕಿ ಒಂದ್ 2 ಸೆಕೆಂಡ್ ಹುರಿದ್ಬಿಟ್ಟು ತೆಗೆದ್ಬಿಡು, ಅದನ್ನ ಪಕೋಡ ಮೇಲೆ ಹಾಕು, ನೋಡಕ್ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಅದೆಲ್ಲ ಡಿಸೈನ್ ಕೂಡ ಮಾಡ್ಬೇಕಾ? ನೋಡು, ತಿನ್ನೋ ಪದಾರ್ಥ ಮೊದ್ಲು ನೋಡೋರ್ ಕಣ್ಣಿಗೆ ಹಿತವಾಗಿ ಕಾಣಿಸ್ಬೇಕು, ಆಮೇಲೆ ನಾಲ್ಗೆ ರುಚಿ ಹತ್ತಬೇಕು, ಆಗ್ಲೆ ಜನಕ್ಕೆ ಇಷ್ಟ ಆಗದು. ಆಯ್ತಾಯ್ತು, ಮಾಡ್ತೀನಿ ಮಾಡ್ತೀನಿ. ಅಕ್ಕ ಸರಿ, ಈಗ ಟೀ ಮಾಡು, ಅವಾಗ್ಲೇ ಹೇಳ್ಕೊಟ್ನಲ್ಲ ಹಾಗೆ ಮಾಡು. ಸರಿ,